आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः हरिः ओम् ಸಮಸ್ತ ಹೆಚ್ ಎಸ್ ವಿಜಯ ಫೌಂಡೇಶನ್ನ ಆಧ್ಯಾತ್ಮ ಬಂಧುಗಳಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ, ಕಲಿಯುಗದ ಕಾಮಧೇನುಗಳು ಕಲ್ಪತರುಗಳು ಆದಂತಹ ಶ್ರೀಮದ್ ರಾಘವೇಂದ್ರ ತೀರ್ಥರು ಅವತಾರ ಮಾಡಿದಂತಹ ಮಹಾ ಪರ್ವಕಾಲದಲ್ಲಿ ಯಥಾಮತಿ ರಾಯರ ಚಿಂತನೆಯನ್ನ ಮಾಡೋಣ. ಪ್ರಸಿದ್ಧವಾದಂತಹ ಒಂದು ಮಾತು, ದೇವರೆಂದರೆ ತಿರುಪತಿ ತಿಮ್ಮಪ್ಪ, ಗುರುಗಳೆಂದರೆ ಮಂಚಾಲೆ ರಾಘಪ್ಪ ಎಂಬುದಾಗಿ. ಯೂನಿವರ್ಸಲ್ ಗಾಡ್ ಅಂತ ಜಗತ್ತಲ್ಲಿ ಯಾರಾದರೂ ಇದ್ರೆ ಅದು ರಾಯರು. ಎಲ್ಲ ವರ್ಗದವರನ್ನು ಆಕರ್ಷಿಸುವಂತಹ ದೊಡ್ಡ ಒಂದು ದೈವಿಕ ಶಕ್ತಿ ಆ ಮಹಾನುಭಾವರಲ್ಲಿ ನಾವು ಕಾಣುತ್ತೇವೆ. ದೇವಸ್ವಭಾವೋ ದಿವಿಜತೃಮೂಯಂ ಇಷ್ಟಪ್ರದೋಮೇ ಸತತಂ ಸಭೂಯ. ಆದ್ದರಿಂದ ದೈವಿಕ ಸಂಪತ್ತು ದೇವಸ್ವಭಾವದವರು ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು. ಆದ್ದರಿಂದ ಅವರನ್ನ ಶಾಸ್ತ್ರಕಾರರು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಬಹುಶಃ ನಾವು ಮಕ್ಕಳಿಗೆ ಹೇಳಿಕೊಡುವಂತಹ ಪ್ರಪ್ರಥಮ ಶ್ಲೋಕ ಇದು. ಈ ಶ್ಲೋಕ ಬಹುಶಃ ಬರದೇ ಇರುವಂತಹ ಜನರೇ ಇಲ್ಲ ಎಂಬ ಮಟ್ಟಿಗೆ ರಾಯರ ಒಂದು ದಿವ್ಯ ಮಹಿಮೆ ನಾವು ಕಾಣಬಹುದು. ಈ ಶ್ಲೋಕದಲ್ಲಿ ರಾಯರನ್ನ ಕಲ್ಪತರುಗಳು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ, ಹಾಗೆ ರಾಯರು ಕಾಮಧೇನುಗಳೂ ಹೌದು ಎಂಬುದಾಗಿ. ಯಾಕೆ ಅಂತಂದ್ರೆ, ಕಾಮಧೇನುವು ಎಲ್ಲ ನಮ್ಮ ಇಚ್ಛೆಯನ್ನ ಪೂರೈಸತಕ್ಕಂತಹದ್ದು, ಬೇಡಿದ್ದನ್ನೆಲ್ಲ ಕೊಡ್ತಕ್ಕಂತಹದ್ದು. ಹಾಗೆ ಆ ಕಲ್ಪತರುವೂ ಅಷ್ಟೆ, ಬೇಡಿದ್ದನ್ನೆಲ್ಲ ಕೊಡ್ತಕ್ಕಂತಹದ್ದು. ಮನುಷ್ಯನಿಗೆ ಎರಡು ರೀತಿಯಾದಂತಹ ಇಚ್ಛೆಗಳು, ಒಂದು ಐಹಿಕವಾದದ್ದು, ಇನ್ನೊಂದು ಪಾರತ್ರಿಕವಾದದ್ದು. ಐಹಿಕವಾದದ್ದನ್ನೆಲ್ಲ ನೀಡ್ತಕ್ಕಂತಹದ್ದು ಕಲ್ಪತರು. ಐಹಿಕವಾದಂತಹ ಸುಖ ಭೋಗಗಳು ಎಲ್ಲ ಸಾಮಗ್ರಿಗಳನ್ನ ಆ ಕಲ್ಪತರು ನೀಡಿದ್ರೆ, ಪಾರತ್ರಿಕವಾದಂತಹ ದೈವಿಕ ಸಂಪತ್ತನ್ನ ಕಾಮಧೇನು ನೀಡುತ್ತೆ. ಅದರಂತೆ ರಾಯರು ಬಳಿ ಹೋದಾಗ ಐಹಿಕವಾದದ್ದನ್ನು ನಮಗೆ ಕಲ್ಪತರುಗಳಾಗಿ ನಮಗೆ ಬೇಕಾಗಿರುವುದನ್ನ ನೀಡ್ತಕ್ಕಂತಹ ಕಾರಣದಿಂದ ಅವರು ಕಲ್ಪತರೂ ಹೌದು, ಹಾಗೆ ಪಾರತ್ರಿಕವಾದಂತಹ ದೊಡ್ಡ ಭಗವಂತನ ತತ್ವಜ್ಞಾನ ತದ್ರೂಪವಾದಂತಹ ಅವನ ಪ್ರಸಾದ ಏನಿದೆ ಅದನ್ನ ಮಾಡಿಸ್ತಕ್ಕಂತಹವರು ಕಾಮಧೇನುಗಳಾದಂತಹ ಮಂತ್ರಾಲಯ ಪ್ರಭುಗಳು. ಹರೋ ವೃಷ್ಟೇ ಗುರುಸ್ತ್ರಾತ ಗುರೋ ವೃಷ್ಟೇ ನ ಕಶ್ಚನ ಎಂಬುದಾಗಿ ಶಾಸ್ತ್ರಕಾರರು ತಿಳಿಸಿಕೊಟ್ಟಂತೆ ಭಗವಂತ ವೃಷ್ಟನಾದನೆ. ಆಗ ಗುರುಗಳು ನಮ್ಮನ್ನ ರಕ್ಷಿಸ್ತಾರೆ. ಗುರುಗಳೇ ವೃಷ್ಟರಾದರೆ ಭಗವಂತನು ನಮ್ಮನ್ನು ರಕ್ಷಿಸೋದಿಲ್ಲ ಎಂಬುದಾಗಿ ತಿಳಿಸಿಕೊಟ್ಟಂತೆ, ಅಂತಹ ಗುರುಗಳ ಅನುಗ್ರಹದಿಂದ ಭಗವಂತನ ಪ್ರಸಾದ ನಮಗೆ ಪ್ರಾಪ್ತವಾಗುತ್ತೆ. ಆದ್ದರಿಂದ ರಾಯರನ್ನ ರಾಘವೇಂದ್ರ ಸ್ವಾಮಿಗಳು ಎಂಬುದಾಗಿ ನಾವು ಕೇಳ್ತೇವೆ. ರಾಘವೇಂದ್ರ ಶಬ್ದದ ಅರ್ಥವೇ ಹಾಗೆ, ರಾಘ ಸಾಮರ್ಥ್ಯ. ಸರ್ವಸಮರ್ಥನಾದಂತಹ ರಾಮಚಂದ್ರ ದೇವರಿಗೆ ರಾಘ ಎಂಬುದಾಗಿ ಹೆಸರು. ಅದಕ್ಕೋಸ್ಕರವೇ ಅಂತಹ ರಾಘ ಸರ್ವಸಮರ್ಥನಾದಂತಹ ಭಗವಂತನೇ ಯಾರಿಗೆ ಇಂದ್ರನು ವ ಎಲ್ಲ ಜೀವರಾಶಿಗಳು, ಎಲ್ಲ ಜೀವರಾಶಿಗಳಿಗೆ ಯಾರು ಇಂದ್ರನು ಒಡೆಯನು ಅವನು ರಾಘವೇಂದ್ರ ಎಂಬುದಾಗಿ. ಹಾಗೆ ರಘುಕುಲಕ್ಕೆ ಒಡೆಯನಾದಂಥವನು ರಾಘವ, ಅವನು ಯಾರಿಗೆ ಇಂದ್ರನೋ ಅವರು ರಾಘವೇಂದ್ರರು. ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳನ್ನು ಚಿಂತಿಸಿದ್ರೆ, ಅವರನ್ನು ನಾವು ಪ್ರಾರ್ಥಿಸಿದ್ರೆ ರಾಮದೇವರ ಅನುಗ್ರಹಕ್ಕೆ ಅದು ಕಾರಣವಾಗುತ್ತೆ, ವಾಯುದೇವರ ಅನುಗ್ರಹಕ್ಕೆ ಕಾರಣವಾಗುತ್ತೆ ಎಂಬುದಾಗಿ. ರಾಯನ್ನೇ ರಾಶಿ ದೋಷಗಳ ದಹಿಸುವುದು, ಘಾಯನ್ನೇ ಘನ ಜ್ಞಾನ ಭಕುತಿಯನಿತ್ತು, ರಾಯನ್ನೇ ರಾಶಿ ದೋಷಗಳ ದಹಿಸುವುದು, ಘಾಯನ್ನೆ ಘನ ಜ್ಞಾನ ಭಕುತಿಯನಿತ್ತು, ವೇಮ್ಯನ್ನೆ ವೇಗದಿ ಜನನ ಮರಣವ ಗೆದ್ದು, ವೇಮ್ಯನ್ನೆ ವೇಗದಿ ಜನನ ಮರಣವ ಗೆದ್ದು, ದ್ರಾಯನ್ನೆ ದ್ರವಿಣಾರ್ಥ ಶ್ರುತಿ ಪ್ರತಿಪಾದ್ಯನ ಕಾಂಬ ರಾಘವೇಂದ್ರ.
ಗೋಪಾಲದಾಸರು ತಮ್ಮ ಒಂದು ಸುಳಾದಿಯಲ್ಲಿ ರಾಘವೇಂದ್ರ ಶಬ್ದದ ಅರ್ಥವನ್ನ ನಿರೂಪಿಸಿದ್ದಾರೆ. ರಾ ಅಂದ್ರೆ ನಮ್ಮ ಎಲ್ಲ ರಾಶಿ ದೋಷಗಳು ಅದು ನಾಶವಾಗುತ್ತೆ. ಘ ಅಂದ್ರೆ ಘನ ಜ್ಞಾನ ಭಕುತಿಯನ್ನ ಭಗವಂತನಲ್ಲಿ ರಾಯರು ನೀಡ್ತಾರೆ. ವೇಮ್ ಎಂಬುದಾಗಿ ಚಿಂತಿಸಿದರೆ ವೇಗವಾಗಿ ಜನನ ಮರಣವೇ ಇಲ್ಲದಂತೆ ಸಂಸಾರದ ನಿವೃತ್ತಿಯನ್ನು ಹೊಂದುತ್ತಾರೆ. ದ್ರ ಅಂದ್ರೆ ದ್ರವಿಣಾರ್ಥ, ಐಹಿಕವಾದಂತಹ ಅರ್ಥ ಸಂಪತ್ತು, ಹಾಗೆ ಪಾರತ್ರಿಕವಾದಂತಹ ಮೋಕ್ಷರೂಪವಾದಂತಹ ಸಂಪತ್ತು, ಭಗವಂತನ ಶ್ರುತಿ ಪ್ರತಿಪಾದ್ಯನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂತಹ ಒಂದು ಅನುಗ್ರಹವನ್ನೇ ರಾಯರು ಮಾಡಿಸ್ತಾರೆ ಎಂಬುದಾಗಿ ತಿಳಿಸಿರೋದ್ರಿಂದ ರಾಘವೇಂದ್ರ ಅಂತ ಚಿಂತನೆ ಮಾಡಿದ್ರೆ ಸಾಕು, ಇತ್ಯಷ್ಟಾಕ್ಷರ ಮಂತ್ರತಃ ಎಂಬುದಾಗಿ ಹೇಳಿದಂತೆ ಆ ಅಷ್ಟಾಕ್ಷರ ಮಹಾಮಂತ್ರದ ಮಹಿಮೆ ಬಹಳ ಮಹತ್ವಪೂರ್ಣವಾದದ್ದು ಎಂಬುದಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಆದರೆ ರಾಯರನ್ನ ನಾವು ಭಕ್ತಿಯಿಂದ ಪ್ರಾರ್ಥಿಸಬೇಕು. ಎಲ್ಲೆಲ್ಲೋ ಹೋಗುತ್ತೇವೆ, ನೂರಾರು ವೈದ್ಯರು ಪರೀಕ್ಷೆ ಮಾಡಿದ್ರು ಕೂಡ ಕಾಯಿಲೆ ವಾಸಿಯಾಗುವುದಿಲ್ಲ. ಕಂಡ ಕಂಡ ಕಡೆಗೆ ತಿರುಗಿನ ಬೆಂಡಾದೇನೋ ಕೊನೆಗೆ, ಕಂಡ ಕಂಡ ಕಡೆಗೆ ತಿರುಗಿನ ಬೆಂಡಾದೇನೋ ಕೊನೆಗೆ, ಕಂಡ ಕಂಡವರನು ಕೊಂಡಾಡುತ್ತ ನಿಮ್ಮ, ಕಂಡ ಕಂಡವರನು ಕೊಂಡಾಡುತ್ತ ನಿಮ್ಮ, ಕಂಡೇ ಕಟ್ಟ ಕಡೆಗೆ ಶ್ರೀ ಗುರು ಭೂಯತಿ ವರದೇಂದ್ರ, ಶ್ರೀ ಗುರು ಕಾಯುರಾಘವೇಂದ್ರ. ಎಲ್ಲೆಲ್ಲೋ ಹೋಗ್ತೇವೆ, ಯಾರ್ಯಾರನ್ನೋ ಮೊರೆ ಹೋಗ್ತೇವೆ, ಆಧಿ ವ್ಯಾಧಿಗಳು ಯಾವುದೂ ಪರಿಹಾರ ಆಗುವುದಿಲ್ಲ. ಆಧಿ ಅಂದ್ರೆ ಮಾನಸಿಕವಾದಂತಹ ರೋಗ, ವ್ಯಾಧಿ ಅಂದ್ರೆ ಶಾರೀರಿಕವಾದಂತಹ ಬಾಧೆಗಳು, ಇದು ಯಾವುದು ಪರಿಹೃತವಾಗುವುದಿಲ್ಲ. ಯಾವಾಗ ನಾವು ರಾಯರೇ ಗತಿಯು ನಮಗೆ ಅಂತ ನಿಶ್ಚಯಿಸಿಕೊಂಡು ರಾಯರ ಪಾದವನ್ನು ಹಿಡಿತೇವೆ ಎಲ್ಲವೂ ಪರಿಹೃತವಾಗುತ್ತೆ ಅಂತ. ಅಲ್ಲ, ನನಗೆ ಮಂತ್ರ ಬರೋದಿಲ್ಲ, ತಂತ್ರ ಗೊತ್ತಿಲ್ಲ, ನಿಯಮ ಇಲ್ಲ, ನಿಷ್ಠೆ ಇಲ್ಲ, ಏನೂ ಇಲ್ಲ, ರಾಘವೇಂದ್ರ ಅನ್ನುವಂತಹ ಶಬ್ದ ಮಾತ್ರ ಪರಿಚಯ ಇದೆ ಅಂತಂದ್ರೂ ಪರವಾಗಿಲ್ಲ ಅಂತಾರೆ ದಾಸರು. ಮಂತ್ರವನಾದರಿಗೆ ಶ್ರೀಮನ್ ಮಂತ್ರಾಲಯ ದೊರೆಯೇ, ಮಂತ್ರವನಾನರಿಗೆ ಶ್ರೀಮನ್ ಮಂತ್ರಾಲಯ ದೊರೆಯೇ, ಅಂತರಂಗದೊಳು ನಿಂತು ಪ್ರೇರಿಸುವ ಅನಂತಾದ್ರೀಶನರಿಗೆ. ಎಂಥ ಮಾತಿರು ಅನಂತಾದ್ರೀಶ ವಿಠಲರು. ಆದ್ದರಿಂದ ಮಂತ್ರವನಾನರಿಗೆ ಶ್ರೀಮನ್ ಮಂತ್ರಾಲಯ ದೊರೆ, ರಾಘವೇಂದ್ರ ಅನ್ನುವಂತಹ ಶಬ್ದ ಬಿಟ್ಟರೆ ಮತ್ತೆ ನನಗೇನು ತಿಳಿದಿಲ್ಲ ಸ್ವಾಮಿ ಅಂತ ಭಕ್ತಿಯಿಂದ ರಾಯರನ್ನು ಪ್ರಾರ್ಥಿಸಿದರೆ ಪೂರ್ಣಾನುಗ್ರಹವನ್ನು ಮಹಾನುಭಾವರು ಮಾಡ್ತಾರೆ ಅಂತ. ಇಷ್ಟೆಲ್ಲ ಆ ಶಕ್ತಿ, ಆ ಒಂದು ಮಹಿಮೆ ರಾಯರಲ್ಲಿ ಹೇಗೆ ಅದು ಪ್ರಾಪ್ತವಾಯಿತು ಅಂತಂದರೆ, ದೇವಸ್ವಭಾವೋ ದಿವಿಜದ್ರುಮೋಯಂ ಇಷ್ಟಪ್ರದೋಮೇ ಸತತಂ ಸಭೂಯ. ಆದ್ದರಿಂದ ದೈವಿಕ ಸಂಪತ್ತು ಮಹಾನುಭಾವರಲ್ಲಿ ಇರುವ ಕಾರಣ ಅವೆಲ್ಲವೂ ಅವರಿಗೆ ಸಿದ್ಧಿಸಿದೆ ಅಂತ ನಾವು ಭಾವಿಸಬೇಕು. ನರಸಿಂಹ ಪುರಾಣ ಇವರ ಅವತಾರದ ಚರಿತ್ರೆಯನ್ನ ಬಹಳ ಸುಂದರವಾಗಿ ತಿಳಿಸಿಕೊಡುತ್ತೆ. ವೇದವ್ಯಾಸ ದೇವರು ಇದನ್ನ ನಮಗೆ ಬಹಳ ಅದ್ಭುತವಾಗಿ ತಿಳಿಸಿಕೊಟ್ಟಿದ್ದಾರೆ. ಶಂಕುಕರ್ಣಾಖ್ಯ ದೇವಸ್ತು ಬ್ರಹ್ಮಶಾಪಾಚ ಭೂತಲೆ ಪ್ರಹ್ಲಾದ ಇತಿ ವಿಖ್ಯಾತೋ ಭೂಭಾರ ಕ್ಷಪಣೇರತಃ, ಪ್ರಹ್ಲಾದ ರಾಜೋ ಪ್ರಥಮಃ ವ್ಯಾಸರಾಜಸ್ಸ ಏವಚ ಸಏವ ರಾಘವೇಂದ್ರಾಖ್ಯ ಯತಿರೂಪೇಣ ಸರ್ವದಾ ಕಲೌ ಯುಗೇ ರಾಮಸೇವಾಂ ಕುರುವನ್ ಮಂತ್ರಾಲಯೇ ಅಭವತ್ ಎಂಬುದಾಗಿ. ಶಂಕುಕರ್ಣ ಎಂಬಂತಹ ಹೆಸರಿನ ಕರ್ಮಜ ದೇವತೆಯೇ ಬ್ರಹ್ಮದೇವರ ಶಾಪದಿಂದ ಭೂತಲದಲ್ಲಿ ಅವತರಿಸಿ ಪ್ರಹ್ಲಾದ ಎಂಬುದಾಗಿ ಪ್ರಖ್ಯಾತರಾಗಿ ಆ ದೈತ್ಯರ ಕುಲದಲ್ಲಿ ನರಸಿಂಹದೇವರನ್ನ ಸಾಕ್ಷಾತ್ಕಾರ ಮಾಡಿಕೊಂಡರು, ದೈತ್ಯ ಬಾಲಕರನ್ನು ಉದ್ಧರಿಸಿದಂತಹ ಮಹಾನುಭಾವರು ಅವರೇ ಪ್ರಥಮ ಅವತಾರ. ನಂತರ ವ್ಯಾಸರಾಜಸ್ಸ ಏವಚ ವ್ಯಾಸರಾಜರಾಗಿ ಎರಡನೇ ಅವತಾರ, ಅವರೇ ರಾಘವೇಂದ್ರ ಎಂಬ ಹೆಸರಿನಿಂದ ಯತಿರೂಪದಿಂದ ಕಲಿಯುಗದಲ್ಲಿ ರಾಮದೇವರ ಸೇವೆಯನ್ನ ಮಾಡಬೇಕು ಎಂಬುದಾಗಿ ಇಚ್ಛಿಸಿ ಮಂತ್ರಾಲಯೇ ಅಭವತ್, ಮಂತ್ರಾಲಯ ಕ್ಷೇತ್ರದಲ್ಲಿ ಅವತರಿಸಿ ಅದ್ಯಾಪಿ ಸಶರೀರರಾಗಿ ಬೃಂದಾವನಸ್ಥರಾಗಿ ಎಲ್ಲ ಭಕ್ತರನ್ನು ಉದ್ಧರಿಸ್ತಾ ಇದ್ದಾರೆ ಎಂಬುದಾಗಿ ನಮಗೆ ನರಸಿಂಹ ಪುರಾಣ
ತಿಳಿಸಿಕೊಡುತ್ತಾ ಇದೆ. ಇಂತಹ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು ಎಂಬುದಾಗಿ. ಆದ್ದರಿಂದ ನಾವು ಇವತ್ತು ರಾಯರ ಸ್ಮರಣೆ ಮಾಡಿದ್ರೆ ನಮಗೆ ಎಲ್ಲವೂ ಪ್ರಾಪ್ತವಾಗುತ್ತೆ. ಆದರೆ ಆ ಮಹಾನುಭಾವರು ವೈರಾಗ್ಯವನ್ನ ಮೈಗೂಡಿಸಿಕೊಂಡು ಭಗವಂತನಲ್ಲಿ ಜ್ಞಾನ ಭಕ್ತಿಯನ್ನ ಮಾಡಿದಂತಹ ದೊಡ್ಡ ಶ್ರೇಷ್ಠ ಯತಿಗಳು ಅಂತ ನಾವು ಕೇಳಬೇಕು. ತೈಲಾಭ್ಯಂಗಂ ವತ್ಸರಸ್ಯೇಕವಾರಂ ನೈತಸ್ಯಾಸ್ತಿ ಪ್ರಾಜ್ಯಮಾಜ್ಯಂ ಕಥಂ ಸ್ಯಾತ್. ಆದರೆ ತಮ್ಮ ಆ ಪೂರ್ವಾಶ್ರಮದ ಜೀವನ ಹೇಗಿತ್ತು? ಅವರಿಗೆ ದಾರಿದ್ರ್ಯ ಅಲ್ಲ ಇದ್ದಿದ್ದು, ಅವರಿಗಿದ್ದದ್ದು ವೈರಾಗ್ಯ. ಭಗವಂತನಲ್ಲೇ ಮನಸ್ಸನ್ನು ಇಟ್ಟಿರುವಂತಹ ಮಹಾನುಭಾವರಿಗೆ ಯಾವ ಲೌಕಿಕದ ವಿಚಾರ ಮನಸ್ಸಿಗೆ ಬರೋದೇ ಇಲ್ಲ. ಆದ್ದರಿಂದ ಎಲ್ಲ ಪಡೆದುಕೊಳ್ಳುವಂತಹ ಸಾಮರ್ಥ್ಯ ಇದ್ದರೂ ಕೂಡ ಷಟ್ಶಾಸ್ತ್ರ ಪಂಡಿತರು, ಒಳ್ಳೆ ವೈಣಿಕ ಪರಂಪರೆ, ಬೇಕಾದಷ್ಟು ರೀತಿಯಲ್ಲಿ ಸಂಪತ್ತಿದ್ದರೂ ಕೂಡ ತಾವು ಅದು ಯಾವುದನ್ನೂ ಇಚ್ಛಿಸದೆ ವೈರಾಗ್ಯದಿಂದ ಜೀವನ ನಡೆಸಬೇಕು ಎಂಬಂತಹ ಒಂದೇ ಉದ್ದೇಶ, ಭಗವಂತನ ಪ್ರೀತಿಪಡಿಸಬೇಕು ಎಂಬಂತಹ ದೊಡ್ಡ ಸಂಕಲ್ಪ, ಇದರಿಂದ ವೈರಾಗ್ಯವನ್ನು ಹೊಂದಿ ಅವರು ಜೀವಿಸಿದರೆ ಹೊರತು ದಾರಿದ್ರ್ಯದಿಂದ ಬಡತನದಿಂದ ಜೀವಿಸಿದರು ಎಂಬುದಾಗಿ ತಿಳಿಯಬಾರದು. ವರ್ಷಕ್ಕೆ ಒಂದು ಬಾರಿ ಕೂಡ ತೈಲಾಭ್ಯಂಜನಕ್ಕೆ ಅವಕಾಶ ಇರ್ತಿರಲಿಲ್ಲ. ಇನ್ನು ತುಪ್ಪ ಪ್ರತಿನಿತ್ಯ ಉಪಯೋಗಿಸ್ತಾ ಇದ್ರು ಅಂತ ಹೇಳೋದಕ್ಕೆ ಹೇಗೆ ಸಾಧ್ಯ ಅಂತಾರೆ. ಆದ್ದರಿಂದ ಕಾಲೇ ಕಾಲೇ ಲಭ್ಯತೆ ನಾಸ್ಯ ಭಕ್ತಂ ಲಬ್ಧಂ ಚೇತ್ ತದ್ಭುಜ್ಯತೆ ಹಂತ ಭೂಮೌ. ಕಾಲಕಾಲಕ್ಕೆ ಆ ವೆಂಕಟನಾಥರಿಗೆ ಊಟ ಮಾಡೋದಕ್ಕೆ ಅನ್ನ ಇರ್ತಿರಲಿಲ್ಲ. ಅನ್ನವೇನಾದರೂ ಒಮ್ಮೆ ಪ್ರಾಪ್ತವಾದರೆ ಊಟ ಮಾಡೋದಕ್ಕೆ ಪತ್ರ ಎಲೆ ಇರ್ತಾ ಇರಲಿಲ್ಲ, ನೆಲದ ಮೇಲೆ ಕುಳಿತು ಊಟ ಮಾಡಬೇಕಾದಂತಹ ಪರಿಸ್ಥಿತಿ. ಇವೆಲ್ಲವೂ ವಿಚಾರ ಮಾಡಿದಾಗ ವಿಷ್ಣೋರೇಕೋ ವಾಸರೋ ವರ್ಧಮಾನೇ ಲೋಕೋ ಕೃಪ್ತ ಪಂಚಶಾಸ್ತಸ್ಯ ಗೇಹೇ. ನಮಗೆಲ್ಲ ಏಕಾದಶಿ ಒಂದು ಉಪವಾಸ ಮಾಡೋದಕ್ಕೆ ಬಹಳ ಕಷ್ಟವಾಗುತ್ತೆ. ಆದರೆ ಈ ಮಹಾನುಭಾವರಿಗೆ ತಿಂಗಳಿಗೆ ಎರಡು ಉಪವಾಸ ಅಲ್ಲ, ಐದಾರು ಉಪವಾಸ ಅಂತ ಪಂಚಶಾಸ್ತಸ್ಯ ಗೇಹೇ. ಆದ್ದರಿಂದ ಇಷ್ಟು ರೀತಿಯಲ್ಲಿ ಸುಧೀಂದ್ರ ತೀರ್ಥರ ಒಂದು ಅನುಗ್ರಹಕ್ಕೆ ಪಾತ್ರರಾಗಿ ವೆಂಕಟನಾಥರು ವೇದಾಂತ ಸಾಮ್ರಾಜ್ಯವನ್ನು ಮುಂದೆ ತಾವು ಆಳುವಂತಹ ದೊಡ್ಡ ಸೌಭಾಗ್ಯವನ್ನು ಪಡೆದದ್ದೇ ಅವರಲ್ಲಿದ್ದಂತಹ ಈ ವೈರಾಗ್ಯದಿಂದ. ನಾವೆಲ್ಲ ಮಠಕ್ಕೆ ಹೋಗ್ತೇವೆ, ಯಾಕೆ ಹೋಗ್ತೇವೆ ಅಂತಂದರೆ ಊಟಕ್ಕೆ ಹೋಗ್ತೇವೆ. ಆದರೆ ರಾಯರು ಸುಧೀಂದ್ರ ತೀರ್ಥರ ಹತ್ರ ಮಠಕ್ಕೆ ಹೋಗ್ತಾ ಇದ್ರು. ಯಾಕೆ ಹೋಗ್ತಾ ಇದ್ರು? ಪಾಠಕ್ಕೆ ಹೋಗ್ತಾ ಇದ್ರೆ ಹೊರತು ಊಟಕ್ಕೆಂದೂ ಹೋದವರಲ್ಲ. ಆದ್ದರಿಂದ ಇಂತಹ ವೈರಾಗ್ಯ ಆ ಮಹಾನುಭಾವರಲ್ಲಿ ಎಂಬುದಾಗಿ ಭಾಗವತ ಏಕಾದಶ ಸ್ಕಂದದಲ್ಲಿ ಮಹಾನುಭಾವರ ದೊಡ್ಡ ಭಾಗವತರ ಲಕ್ಷಣಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಅಲ್ಲಿ ಹೇಳುವಾಗ ಸರ್ವಭೂತೇಶು ಯ ಪಶ್ಚೇತ್ ಭಗವದ್ ಭಾವಮಾತ್ಮನಃ ಭೂತಾನಿ ಭಗವತ್ಯಾತ್ಮನ್ಯೇಷ ಭಾಗವತೋತ್ತಮ ಎಂಬುದಾಗಿ ಹೇಳಿದ್ದಾರೆ. ಅಂದರೆ ಇಲ್ಲಿ ಭಗವಂತನ ಅನುಗ್ರಹ ಆಗಬೇಕು, ಯಾರು ಭಗವಂತನಿಗೆ ಅತಿ ಪ್ರಿಯರು ಎಂಬುದಾಗಿ ಚಿಂತಿಸಿದರೆ ಅದಕ್ಕೆ ಹೇಳ್ತಾ ಇದ್ದಾರೆ. ಎಲ್ಲ ಭೂತಗಳಲ್ಲಿ ಎಲ್ಲ ಪ್ರಾಣಿಗಳಲ್ಲೂ ಕೂಡ ಯಾರು ಭಗವಂತನನ್ನ ಕಾಣ್ತಾರಲ್ಲ, ಹಾಗೂ ಎಲ್ಲದರಲ್ಲೂ ಇರ್ತಕ್ಕಂತಹ ಭಗವಂತ ಒಬ್ಬನೇ ಅಂತ ಯಾರು ತಿಳಿತಾರಲ್ಲ, ಅವರು ನಿಜವಾಗ್ಲೂ ಭಾಗವತೋತ್ತಮರು ಅಂತ. ಹೀಗೆ ರಾಯರು ಪ್ರತಿಯೊಬ್ಬರಲ್ಲೂ ಇದ್ದು ಈ ಉತ್ತಮವಾದಂತಹ ವ್ಯಾಪಾರವನ್ನ ಭಗವಂತನ ಮಹಿಮೆಗಳನ್ನ ತಿಳಿದಂತಹ ಮಹಾಜ್ಞಾನಿಗಳು ಅಂತ ನಾವು ತಿಳಿದಂತೆ ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರೋ ಮಹಾಯಶಾಹ ಎಂಬುದಾಗಿ ತಿಳಿತೇವೆ. ಇವೆಲ್ಲ ಯಾಕೆ ಅವರಿಗೆ ಸಾಧಿತವಾಯಿತು ಅಂತಂದ್ರೆ ಹರಿಪಾದ ಕಂಚ ನಿಷೇವಣಾಲಬ್ಧ ಸಮಸ್ತ ಸಂಪತ್, ಭಗವಂತನ ಪಾದದ ಆ ರಜ ಇವರು ನಂಬಿದ್ದಂತಹ ಕಾರಣ, ಪರಮಾತ್ಮನ ಆ ಪಾದ ಇವರು ಹೊಂದಿದ ಕಾರಣ ಆ ಭಗವಂತನ ಅನುಗ್ರಹದಿಂದ ಎಲ್ಲವೂ ಕೂಡ ಲಬ್ಧವಾಯಿತು. ಸಮಸ್ತ ಸಂಪತ್ ಅದು ಹರಿಪಾದಕಂಜ ನಿಷೇವಣಾತ್ ಲಬ್ಧ. ಆದ್ದರಿಂದ ಯಾರು ರಾಯರ ಪಾದವನ್ನು ಹಿಡಿತಾರೆ ಅವರಿಗೆ ರಾಮದೇವರ ಪಾದವನ್ನು ರಾಯರು ಒದಗಿಸಿಕೊಡ್ತಾರೆ. ನಮಗೆ ಭಗವಂತ ನೇರವಾಗಿ ಸಿಗಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಯಾರು ಭಗವಂತನನ್ನು ಒಲಿಸಿಕೊಂಡಿದ್ದಾರೆ ಆ ಮಹಾನುಭಾವರ ಪಾದವನ್ನು ನಾವು ಹಿಡಿದ್ರೆ
ಭಗವಂತನ ಅನುಗ್ರಹವನ್ನು ಆ ಮಹಾನುಭಾವರು ಮಾಡಿಸ್ತಾರೆ ಎಂಬುದಾಗಿ. ಅದಕ್ಕೋಸ್ಕರ ಹೇಳುತ್ತಾರೆ ದಾಸರು, ಈ ಸಮಯದಿ ಎನ್ನಾಸೆ ನಿನ್ನೊಳು ಬಲು ಸೂಸಿ ಹರಿಯುತ್ತಿಹುದು, ಈ ಸಮಯದಿ ಎನ್ನಾಸೆ ನಿನ್ನೊಳು ಬಲು ಸೂಸಿ ಹರಿಯುತ್ತಿಹುದು, ಕೂಸಿಗೆ ಜನನಿ ನಿರಾಸೆಗೊಳಿಸುವಳೆ, ಕೂಸಿಗೆ ಜನನಿ ನಿರಾಸೆಗೊಳಿಸುವಳೆ, ದೋಷ ಕಳೆದು ವಿಠಲೇಶ ಹೃದಯ ಬಾರು ಕೋರಿ ಕರೆವೆ ಗುರು ಶ್ರೀರಾಘವೇಂದ್ರನೆ, ಬಾರೋ ಮಹಾ ಪ್ರಭುವೇ ಬಾರಯ್ಯ ಬಾಬ ಬಾರೋ ಮಹಾ ಪ್ರಭುವೇ. ಆ ಮಹಾನುಭಾವರಾದ ರಾಯರನ್ನ ನಾವು ಭಕ್ತಿಯಿಂದ ಪ್ರಾರ್ಥಿಸಿದ್ರೆ ತಾಯಿ ಮಗುವನ್ನ ಬಂದು ಅಪ್ಪಿ ಮುದ್ದಾಡಿ ಆ ಮಗುವಿಗೆ ಬೇಕಾದ್ದನ್ನ ಕೊಟ್ಟು ಅನುಗ್ರಹಿಸುವಂತೆ ರಾಯರು ಇಡೀ ಜಗತ್ತೇ ನಮ್ಮನ್ನ ತಿರಸ್ಕರಿಸಿದ್ರು ಕೂಡ ತಾಯಿಯಂತೆ ಬಂದು ನಮ್ಮನ್ನ ಉದ್ಧರಿಸ್ತಾರೆ ಎಂಬುದಾಗಿ ದಾಸರಾಯರು ತಿಳಿಸಿಕೊಡ್ತಾ ಇದ್ದಾರೆ. ಆದ ಕಾರಣದಿಂದಲೇ ರಾಯರು ನಮಗೆ ಗತಿಯೋ ಎಂಬುದಾಗಿ ಚಿಂತಿಸಬೇಕು. ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ, ನಂಬದೆ ಕೆಡುವರುಂಟೋ ಎಂಬುದಾಗಿ ತಿಳಿಸಿದ್ದಾರೆ. ಹಾಗೆ ಮಂದ ಭಾಗ್ಯರಿಗೆ ದೊರೆಯದಿವರ ಸೇವಾ, ಯಾರು ರಾಯರ ಸೇವೆಯನ್ನ ಮಾಡ್ತಾರಲ್ಲ, ಮಂದ ಮತಿಗಳಿಗೆ ಮಂದ ಭಾಗ್ಯರಿಗೆ ರಾಯರ ಸೇವೆ ಮಾಡ್ಲಿಕ್ಕೆ ಅವಕಾಶವೇ ಇಲ್ಲ ಅಂತಾರೆ ದಾಸರಾಯರು. ಆದ್ದರಿಂದ ಇಂತಹ ಮಹಾನುಭಾವರ ದಿವ್ಯ ಸ್ಮರಣೆ ಮನೋವಿಶುದ್ಧಿ ಚರಿತಾನುವಾದ ಎಂಬುದಾಗಿ ತಿಳಿಸಿಕೊಟ್ಟಂತೆ ನಮ್ಮ ಮನಸ್ಸಿನ ಶುದ್ಧತೆಗೋಸ್ಕರವಾಗಿ ಅದು ಕಾರಣವಾಗಬೇಕು. ಇಂತಹ ಮಹಾನುಭಾವರು ಅವರು ಎಂತಹ ದೊಡ್ಡ ಜ್ಞಾನಿಗಳು ಅಂತಂದ್ರೆ, ಉಕ್ತನ್ನು ವಕ್ತಿ ಭೂಯ ಕ್ವಚಿದಪಿ ಲಿಖಿತಂ ನೈವ ನಿರ್ಮಾಷ್ಟಿ ತಸ್ಮಾತ್ ಎಂಬುದಾಗಿ. ರಾಯರ ಪಾಂಡಿತ್ಯ ಎಷ್ಟು ಅಪಾರ ಅಂತಂದ್ರೆ, ಒಮ್ಮೆ ಹೇಳಿದ್ದನ್ನ ಪುನಃ ಪುನಃ ಎಂದಿಗೂ ರಾಯರು ಹೇಳೋದಿಲ್ಲ, ಪೂರ್ವೋಕ್ತಂ ಅಂದು ಬಿಡ್ತಾರೆ. ಹಾಗೆ ಒಮ್ಮೆ ಬರೆದ್ರು ಅಂದ್ರೆ ಅದನ್ನ ಅಳಿಸಿ ಪುನಃ ಬರೆಯುವಂತಹ ಸ್ವಭಾವವೇ ರಾಯರದಲ್ಲ ಅಂತ ಇರುವಾಗ ಎಂತಹ ಪಾಂಡಿತ್ಯ ರಾಯರದು. ಪೂರ್ವಾಶ್ರಮದಲ್ಲಿಯೇ ಎಂತಹ ಗ್ರಂಥರಚನಾ ಶೈಲಿ ಅವರದು, ಎಷ್ಟು ರೀತಿನಲ್ಲಿ ಅನುಸಂಧಾನ ಪೂರ್ವಕವಾಗಿ ಶಾಸ್ತ್ರ ಪ್ರಪಂಚದಲ್ಲಿ ಮುಳುಗಿ ಹೋಗಿದ್ರು ಅಂತಂದ್ರೆ, ಕಾಡಿಗೆ ದಿವಸ ಹೋಗಬೇಕು ರಾಯರು, ಅಲ್ಲಿ ಒಣಗಿದಂತಹ ತರಿ ಎರೆಗಳನ್ನ ತರಬೇಕು, ತಂದು ಆ ಕಾಲಕ್ಕೆ ವಿದ್ಯುತ್ತು ಇವೆಲ್ಲ ಯಾವ ಒಂದು ವ್ಯವಸ್ಥೆಯೂ ಇದ್ದದ್ದಲ್ಲ. ಆದ್ದರಿಂದ ಒಂದು ಸಣ್ಣ ಬುತ್ತಿ ದೀಪ ಮುಂದೆ ಇಟ್ಕೊಳ್ಬೇಕು, ಆ ಎಲೆ ಹಚ್ಕೊಳ್ಬೇಕು, ಹಚ್ಕೊಂಡು ಆ ಎಲೆ ಎಷ್ಟು ಹೊತ್ತು ಉರಿಯುತ್ತೆ ಅಷ್ಟು ಹೊತ್ತರಲ್ಲಿ ಒಂದು ಪಂಕ್ತಿಯನ್ನ ತಾಳೆಗರಿಯ ಮೇಲೆ ಬರೆಯುವಂತಹ ಒಂದು ವ್ಯವಸ್ಥೆ. ಇಷ್ಟು ಅಪಾರವಾದಂತಹ ವೈರಾಗ್ಯ, ಅಪಾರವಾದಂತಹ ಪಾಂಡಿತ್ಯದಿಂದಲೇ ಮುಂದೆ ವೇದಾಂತ ಸಾಮ್ರಾಜ್ಯಕ್ಕೆ ಅಧಿಪತಿಗಳಾಗಿ ರಾಮದೇವರ ಸೇವೆಯನ್ನು ಮಾಡಿದಂತಹ ಮಹಾನುಭಾವರು ರಾಘವೇಂದ್ರ ಸ್ವಾಮಿಗಳು. ಆದ್ದರಿಂದ ಅವರ ಈ ಅವತಾರದ ದಿನ ನಮಗೆಲ್ಲರಿಗೂ ಕೂಡ ರಾಘವೇಂದ್ರ ಸ್ವಾಮಿಗಳು ಭಗವಂತನಲ್ಲಿ, ವಾಯುದೇವರಲ್ಲಿ, ಗುರುಗಳಲ್ಲಿ ಜ್ಞಾನ ಭಕ್ತಿಯನ್ನ ವಿಷಯದಲ್ಲಿ ವೈರಾಗ್ಯವನ್ನ ಕೊಟ್ಟು ಧರ್ಮ ಮಾರ್ಗದಲ್ಲೇ ಸದಾಕಾಲ ಪ್ರೇರೇಪಿಸಲಿ ಎಂಬುದಾಗಿ ಚಿಂತಿಸ್ತಾ ಎರಡು ವಾಕುಸುಮಾಂಜಲಿಗಳನ್ನ ರಾಘವೇಂದ್ರ ಶ್ರೀಪಾದಂಗಳವರ ಅಂತರ್ಯಾಮಿಯಾದಂತಹ ವಾಯುದೇವರ ಅಂತಃಸ್ಥಿತನಾದಂತಹ ಭಗವಂತನ ಅಡಿದಾವರಿಗಳಿಗೆ ಸಮರ್ಪಿಸೋಣ. ಶ್ರೀ ಮಧ್ವೇಶಾರ್ಪಣಮಸ್ತು. ಹರಯೇ ನಮಃ.